ಯಾವುದು ನೆಟ್ಟಿಲ್ಲ. ಹೌದು ಸ್ವಾಮಿ. ಸ್ನೇಹಿತೆ ದಿಸು, ಯಾಕಲ ಈ ಘರ್ಷಣೆ ನಡೀತಿರೋದು? ಏನಾಗೈತೆ ಅಂತ ಒಸಿ ಬಗಳಪ್ಪ. ಪಿತಾಜಿ ವರದಕ್ಷಿಣೆ ತರೋಗು ಅಂತ ಹಿಂಗೆ ಹಿಂಸೆ ಕೊಡ್ತಾ ಇದ್ದಾನೆ ಅವನು ಅವನ ಹೆಂಡತಿಗೆ. ಲೇ, ತಿರುಗಿಸಿ ನಾಲ್ಕು ಬಾರ್ಸ ಕೇಳಲ್ಲ ಆ ಹೆಣ್ಮಗಿಗೆ. ವರದಕ್ಷಿಣೆ ತಗೊಳ್ಳ ತಪ್ಪಲ್ವೇದ್ಲ? ತಪ್ಪು, ಆದ್ರೆ ಏನ್ ಮಾಡೋದು ಪಿತಾಜಿ? ಕೆಲ್ಸಕ್ ಬಾರ್ದೆ ಇರೋವು ಹಿಂಗೆ ಕಟ್ಕೊಂಡಿರೋರಿಗೆ ಹಿಂಸೆ ಕೊಡ್ತಾವೆ. ಲೇ ತಿಳಿಸು, ಹೋಗಿ ಮಧ್ಯಸ್ಥಿಕೆ ವಹಿಸ್ಬಿಟ್ಟು ಸಮಾಧಾನ ಮಾಡಲ್ಲ ಅವಕ್ಕೆ. ಹಿಂಗೆಲ್ಲ ಆಡ್ಬೇಡ್ರಿ, ಸುಮ್ನಿರಿ ಅಂತ ಹೇಳಲ್ಲ. ಸರಿ ಪಿತಾಜಿ, ಹೇಳ್ತೀನಿ. ಇವಾಗ ಮುಂದಿನ ಸುದ್ದಿ ಏನೈತೆ ಒಸಿ ಬೊಗಳಪ್ಪ? ಅದೇನಾಗೈತೆ ಅಂತ ಕೇಳದ ಪಿತಾಜಿ. ಮಂಡ್ಯದಲ್ಲಿ ಡೈರಿಲಿ ಏನೋ ಅಕ್ರಮ ನಡೆದಿದೆ ಅಂತ ನಮ್ ಜನ ರೊಚ್ಚಿಗೆದ್ಬಿಟ್ಟಿದ್ದಾರೆ. ಇಲ್ ನೋಡು, ಇದು ಮಾರಾಮಾರಿ ನೋಡ್ತಿದ್ರೆ ಮೈ ಜುಮ್ ಅಂತ ಅನ್ನಿಸ್ತಾ ಐತೆ ಕಣ್ಲ. ಹ್ಞೂ ಪಿತಾಜಿ, ಅಕ್ರಮದ ಮೇಲೆ ಅಕ್ರಮ ನಡೆದೈತೆ ಅಂತ ಹಿಂಗೆ ಒಡೆದಾಡಿದವೆ. ಲೇಟ್ ಎದಿಸು, ಹಿಂಗೆಲ್ಲ ಆಡೋದ್ರಿಂದ ಎಲ್ಲ ಸರಿ ಹೋಗಲ್ಲ ಕಣ್ಲ. ಸಮಾಧಾನವಾಗಿ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ ಕೇಳಲ್ಲ ಅವಕ್ಕೆ. ಇವಾಗ ಬಿಡಪ್ಪ, ಬಿಟ್ಟು ಬೇರೆ ಸುದ್ದಿ ಏನೈತೆ ಬಗಳು. ಪಿತಾಜಿ, ನಮ್ ಜಮೀರ್ ಬೈ ಬಂತು. ಇಲ್ಲಿ ನೋಡು, ಸ್ವಲ್ಪ ಮಾತಾಡ್ಸನ ಇರೋ ಬೈ. ಉಪೇಂದ್ರ ಅವರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೋಗ್ಲಿ, ಅದ್ರ ಬಗ್ಗೆ ಗೊತ್ತಾ ಬೈ ನಿಮಗೆ. ನೋಡಿದೆ ನಾನು ಮಾಧ್ಯಮದಲ್ಲಿ ನೋಡಿದೆ, ಏನೇನೋ ಉಪೇಂದ್ರ ಅವ್ರದ್ದು ಭಾಳಷ್ಟು ಇದು ಹಾಕಿದ್ದಾರೆ. ನಾನು ಪಕ್ಷ ಕಟ್ತೀನಿ, ನಾನು ಒಂದು ಪೈಸಾ ನಾವು ತಗೊಳ್ಳಲ್ಲ, ಯಾರು ತೋ ಏನು ಮಾಡಲ್ಲ, ಹಂಗೆ ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಉಪೇಂದ್ರ ಅವ್ರಿಗೆ ಒಂದು ಮಾತು ಕೇಳೋಕೆ ಬಯಸ್ತಾ ಇದ್ದೀನಿ. ಈಗ ರಾಜಕೀಯ ಒಲು ತೋರಿಸ್ತಾ ಇದ್ರಲ್ಲ, ಬಡವ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇರಲಿಲ್ಲ, ಅದಕ್ಕೆ ಮುಂಚೆ ಏನಕ್ಕೆ ಬಡವ್ರ ಬಗ್ಗೆ ಕಾಳಜಿ ಅವರಿಗಿಲ್ಲ? ಇವರೇ ಹೀರೋ ಆಗಿ ಕರ್ನಾಟಕದಲ್ಲಿ ಒಳ್ಳೆ ನಂಬರ್ ಒನ್ ಹೀರೋ ಆಗಿ ಇದಾಗಿದ್ದಾರೆ. ನನ್ನ ಅನಿಸಿಕೆ ಈ ರಾಜ್ಯದಲ್ಲೇ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಅವ್ರು ಏನಾದ್ರು ಬಡವ್ರ ಬಗ್ಗೆ ಕಾಳಜಿ ಇದ್ದರೆ ಏನಾದ್ರು ಒಂದು ಬಡವ್ರಿಗೆ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಅವರು ರಾಜಕೀಯಕ್ಕೆ ಬಂದು ಮಾಡ್ತೀನಿ ಅಂತ ಹೇಳ್ತಾವ್ರೆ. ಈಗ ಫಿಲ್ಮ್ ಇಂಡಸ್ಟ್ರಿಯಿಂದ ವಯಸ್ಸಾಗಿದೆ ಅವ್ರಿಗೆ, ವಯಸ್ಸಾಗಿ ರಿಟೈರ್ಮೆಂಟ್ ಆಗ್ತಾ ಇದೆ. ಈಗ ಹಾಗಾಗಿ ಅವರು ರಾಜಕೀಯಕ್ಕೆ ಬರ್ತಾಯಿದ್ರು ಅಂತ ನನ್ನ ಭಾವನೆ. ಓ, ಇದ ಮ್ಯಾಟ್ರೋ ಜಮೀರ್ ಬೈ, ನಮಗ್ ಗೊತ್ತೇ ಇರ್ಲಿಲ್ಲ. ಸರಿ, ನೀವು ಮುಂದೆ ಕೇಳಿ. ಬಡವ್ರ ಬಗ್ಗೆ ಕಾಲೇಜಿ ಇದ್ದವರು ಬಡವ್ರ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ರೆ ನಾನು ಉಪೇಂದ್ರ ಅವ್ರು ಒಪ್ಕೊಂತಾ ಇದ್ದೆ. ಹೇಳ್ತಾ ಇದ್ದೆ ಮಾಧ್ಯಮದಲ್ಲಿ ನೋಡಿದೆ ನಾನು. ಇಲ್ಲ, ಎಮ್ ಎಲ್ ಎಗಳು ಏನು ಮಾಡ್ತಾರೆ, ಈ ಸಂಬಳ ತೊಗೊಳ್ತಾವ್ರೆ, ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅವರಲ್ಲೇ ಕ್ಷೇತ್ರದಲ್ಲಿರಬೇಕು. ಮೀಡಿಯಾ ಮುಖಾಂತರ ಜನಗಳಲ್ಲಿ ಏನೇನು ಮಾಡ್ತಾ ಇದ್ದೀರಿ ಅಂತ ತಲುಪಿಸಬೇಕು, ಇಲ್ಲ ವಾಟ್ಸಪ್ ಮುಖಾಂತರ ತಲುಪಿಸಬೇಕು ಅಂತ. ಎಮ್ ಎಲ್ ಎ ಆಗಿರೋನ್ಗೆ ಎಮ್ ಎಲ್ ಎ ಕಷ್ಟ ಗೊತ್ತು, ಈಗ ಮುಖ್ಯಮಂತ್ರಿ ಆಗೋನು ಮುಖ್ಯಮಂತ್ರಿ ಕಷ್ಟ ಗೊತ್ತು, ಒಬ್ಬ ಮಂತ್ರಿ ಆಗಿರ್ತಾನೆ ನೋಡಿ ಅವ್ನ ಕಷ್ಟ ಅವ್ರಿಗೆ ಗೊತ್ತು. ಅದು ನಿಜಾನೇ ಬೈ, ಆದರೆ ಇವಾಗ ನೀವು ಅವ್ರಿಗೆ ಏನು ಹೇಳ್ತೀರಾ? ಬರೇ ಬಾಯಿ ಮಾತದು ಸಾಲದಲ್ಲ. ನಿನ್ನೆ ನೋಡಿದೆ ಅಂಥವ್ರು, ನಿನ್ನೆ ಯಾರೋ ಬಂದು ಅವ್ರಿಗೆ ಸನ್ಮಾನ ಯಾರೋ ಕಾರ್ಯಕರ್ತರು ಬಂದು ಒಂದು ಬುಕ್ಕೆ ಕೊಟ್ಟರು, 4-5 ಜನ ಬುಕ್ಕೆ ಕೊಟ್ಟರು, 4-5 ಜನ ಬಂದು ಹಾರ ಆದರು. ಒಂದು ಬುಕ್ಕೆ ಕನಿಷ್ಠ ಒಂದು ಬುಕ್ಕೆ ಕೊಡಬೇಕಾದ್ರೆ 100 ರೂಪಾಯಿ ಆಗ್ತದೆ ಬುಕ್ಕೆ ಕೊಡಬೇಕಾದ್ರೆ. ಒಂದು ಹಾರ ಅಂದರೆ 200 ರೂಪಾಯಿ ಆಗ್ತದೆ. ಅದಕ್ಕೆ ತಡಾಗಬೇಕಾಗಿತ್ತಾನೆ. ಇಲ್ಲಪ್ಪ, ನಾವು ಅದೆಲ್ಲ ಇಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಡಿ, ನಮಗೆ ಹಾರ ಬುಕ್ಕೆ ಕೊಡಬೇಡಿ, ಅದೇ 300 ರೂಪಾಯಿ ಯಾರು ಬಡವ್ರು ಕೊಡಿ ಅಂತ ಹೇಳ್ಬೋದಾಗಿತ್ತು. ಅದೆಲ್ಲ ಬಾಯಿ ಮಾತು, ಅದೆಲ್ಲ ಸಾಧ್ಯ ಆಗಲ್ಲ. ಲೇಟ್ ಎದ್ದಿಸು, ನಿಮ್ಮ ಜಮೀರು ಆಗಲ್ಲ ಅದು ಇದು ಅಂತ ಹೇಳ್ತಾ ಐತೆ. ನಡಿಲ ಉಪೇಂದ್ರ ಅವರಿಗೆ ಜಮೀರು ಹಿಂಗೆಲ್ಲ ಅಂತು ಅಂತ ಹೇಳ್ಬರಣ. ಬಾರಲ್ಲ ಬೇಗ, ಎತ್ತಲದಿದ್ದ ಗಾಡಿದ. ಯಾವುದು ನೆಟ್ಟಿಲ್ಲ. ಹೌದು ಸ್ವಾಮಿ.